ದಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಬಂಧ ತನಿಖೆ ಚುರುಕಾಗಿದೆ. ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದು FIR ದಾಖಲಿಸೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಉಗ್ರರ ಕರಿನೆರಳಿನ ಬಗ್ಗೆ ಶಂಕೆ ದಟ್ಟವಾಗ್ತಾ ಇದೆ. ಬ್ಯಾಟರಿ ನಟ್ಟು ಬೋಲ್ಟು ಪತ್ತೆಯಾಗಿದ್ದು ವಿಧ್ವಂಸಕ ಕೃತ್ಯ ಎಸಗುವಂತ ಸಂಚು ರೂಪಿಸಿರುವುದು ದಟ್ಟವಾಗಿದೆ. ರಾಮೇಶ್ವರ ಕೆಫೆಯಲ್ಲಿ ನಿಗೂಢ ವಸ್ತು ಸ್ಫೋಟ. FIR ದಾಖಲಿಸಲು NIA ಅಧಿಕಾರಿಗಳು ಸಿದ್ಧತೆ. ರಾಮೇಶ್ವರ ಕೆಫೆಯಲ್ಲಿ ನಿಗೂಢ ವಸ್ತು ಸ್ಫೋಟ ಬೆಂಗಳೂರನ್ನು ಬೆಚ್ಚಿಬೀಳಿಸಿದೆ. ಸದ್ಯ ಘಟನಾ ಸ್ಥಳದಲ್ಲಿ FSL ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದು ಮಾಹಿತಿ ಕಲೆ ಹಾಕ್ತಿದ್ದಾರೆ. NIA ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದು FIR ದಾಖಲಿಸಲು ಸಿದ್ಧತೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಇದು IED ಸ್ಫೋಟಗೊಂಡ ಮಾಹಿತಿ ದೊರಕಿದ್ದು ರಾಷ್ಟ್ರೀಯ ಭದ್ರತಾ ವಿಚಾರ ಆಗಿರೋದ್ರಿಂದ ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಉಗ್ರರ ಕರಿನೆರಳಿನ ಬಗ್ಗೆಯೂ ಪೊಲೀಸರಿಂದ ಮಾಹಿತಿ. ಇನ್ನು ಸ್ಫೋಟ ನಡೆದ ಸ್ಥಳದಲ್ಲಿ ಕೆಲ ಐಡಿ ಕಾರ್ಡ್ಗಳು ಸಹ ಪತ್ತೆಯಾಗಿದ್ದು HAL ಪೊಲೀಸರು CCTV DVR ವಶಕ್ಕೆ ಪಡೆದಿದ್ದಾರೆ. ಹೋಟೆಲ್ಗೆ ಬ್ಯಾಗ್ ತಂದಿದ್ದ ವ್ಯಕ್ತಿಯ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ನಾಳೆ NIAಗೆ ಕೇಸ್ ವರ್ಗಾವಣೆ ಮಾಡಲಿದ್ದಾರೆ. ಉಗ್ರರ ಕರಿನೆರಳಿನ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ. ಸ್ಫೋಟ ಸ್ಥಳದಲ್ಲಿ ಬ್ಯಾಟರಿ ನಟ್ ಬೋಲ್ಟ್ ಪತ್ತೆ. ವಿಧ್ವಂಸಕ ಕೃತ್ಯ ನಡೆಸಲು ಸಂಚಿನ ಬಗ್ಗೆ ಅನುಮಾನ. ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿರೋ ಜಾಗದಲ್ಲಿ ಪತ್ತೆಯಾಗಿರೋ ನಟ್ ಬೋಲ್ಟ್ಗಳು ಬ್ಯಾಟರಿಗಳು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿವೆ. ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ತನಿಖೆ ಮುಂದುವರೆದಿದೆ. ಇನ್ನು ಸ್ಫೋಟದ ಬಗ್ಗೆ ಪ್ರತಿಕ್ರಿಯಿಸಿರೋ CM ಸಿದ್ದರಾಮಯ್ಯ, ತನಿಖೆ ನಡೀತಿದೆ, ಸಣ್ಣ ಪ್ರಮಾಣದಲ್ಲಿ ಸ್ಫೋಟ ಆಗಿದ್ರೂ ಪರಿಣಾಮಕಾರಿಯಾಗಿದೆ, ಶೀಘ್ರವೇ ಆರೋಪಿಗಳನ್ನ ಪತ್ತೆ ಹಚ್ಚಲಾಗುವುದು ಎಂದಿದ್ದಾರೆ. ಇನ್ನು ಬ್ಲಾಸ್ಟ್ ಆಗಿರುವ ಬಗ್ಗೆ ಯಾರು ಆತಂಕ ಪಡಬೇಕಾಗಿಲ್ಲ ಎಂದು DCM DKC ಭರವಸೆ ನೀಡಿದ್ದಾರೆ. ಯಾರು ಇದನ್ನು ಮಾಡಿದರೆ ಅದನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣವಾದಂತಹ ಕ್ರಮ ಮಾಡಬೇಕು. ಯಾರು ಮಾಡಿದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ, ಕಠಿಣವಾದಂಥ ಕ್ರಮ ತಗೋಬೇಕು. ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ಯಾರೂ ಆತಂಕ ಪಡೋದು ಬೇಡ. ಕಾನೂನು ವ್ಯವಸ್ಥೆ ಎಲ್ಲ ಕಡೆನೂ ನಾವು ಬಹಳ ಸುರಕ್ಷಿತವಾಗಿ ನಾವು ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನಿಗೂಢ ಸ್ಫೋಟದ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಯುತ್ತಿದ್ದು ತನಿಖೆ ಬಳಿಕ ಸ್ಫೋಟದ ನಿಗೂಢತೆ ಬಯಲಾಗಲಿದೆ. ಪ್ರಜ್ವಲ್ ಜೊತೆ ಸಂದೇಶ್, ಕ್ರೈಂ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.